ಚಿತ್ರಮಂದಿರಗಳು ಕತ್ತಲ ಪ್ರಪಂಚದಲ್ಲಿ ಒಂದು ಅದ್ಭುತವಾದ ಲೋಕವನ್ನು ತೋರಿಸುತ್ತವೆ. ಅದರದ್ದು ಭ್ರಮ್ಯ ಇರ್ಬೋದು, ಅಥವಾ ವಾಸ್ತವವಾಗಿ ನಡೆಯುತ್ತಿರುವ ಘಟನೆಗಳಿರ್ಬೋದು, ಅಥವಾ ಒಂದು ಕಾಲ್ಪನಿಕ ಕಥೆನೇ ಇರ್ಬೋದು, ಅದನ್ನು ಪರಿಣಾಮಕಾರಿಯಾಗಿ ನಮ್ಮ ಮುಂದಿಡುವಂತಹ ಒಂದು ಅದ್ಭುತ ಪ್ರಪಂಚ ಅಂತಂದರೆ ಚಿತ್ರಮಂದಿರ ಅಂತ ಹೇಳ್ಬೋದು. ಭಾರತ ದೇಶದಲ್ಲಿ ಸರಿಸುಮಾರು 9,000 ಪರದೆಗಳಿವೆ. ಮೊದಲಿಗೆ ಅಂದರೆ ಟಾಪ್ 1 ಪೊಸಿಷನಲ್ಲಿದೆ ಮಹಾರಾಷ್ಟ್ರ. ಇಲ್ಲಿ ಸರಿಸುಮಾರು 2,635 ಪರದೆಗಳಿವೆ, 700 ಚಿತ್ರಮಂದಿರಗಳಿವೆ. ಎರಡನೆಯದಾಗಿ ತಮಿಳುನಾಡು. ಇಲ್ಲಿ 1,500 ಪರದೆಗಳಿವೆ, 500 ಚಿತ್ರಮಂದಿರಗಳಿವೆ. ಮೂರನೆಯ ಸ್ಥಾನದಲ್ಲಿದೆ ಆಂಧ್ರ ಪ್ರದೇಶ. 1,200 ಪರದೆಗಳು, 400 ಚಿತ್ರಮಂದಿರಗಳು ಆಂಧ್ರ ಪ್ರದೇಶದಲ್ಲಿದೆ. ನಮ್ಮ ಕರ್ನಾಟಕ 5ನೇ ಸ್ಥಾನದಲ್ಲಿದೆ. ನಮ್ಮಲ್ಲಿ 750-800 ಪರದೆಗಳಿವೆ. ಒಟ್ಟು ಸುಮಾರು 300-350 ಚಿತ್ರಮಂದಿರಗಳು ಇವಾಗಿದೆ. ಆರನೇ ಸ್ಥಾನ ಕೇರಳದ್ದು. ಸುಮಾರು 700 ಪರದೆಗಳಿವೆ, 100-150 ಚಿತ್ರಮಂದಿರಗಳು ಕೇರಳದಲ್ಲಿದೆ. ಇನ್ನು 7ನೇ ಸ್ಥಾನದಲ್ಲಿದೆ ದೆಹಲಿ. 475-500 ಪರದೆಗಳಿವೆ ಒಟ್ಟು ಇದರಲ್ಲಿ. ಇಲ್ಲಿ 100ಕ್ಕೂ ಹೆಚ್ಚು ಚಿತ್ರಮಂದಿರಗಳು ಈ ರಾಜ್ಯದಲ್ಲಿದೆ. 8ನೇ ಸ್ಥಾನದಲ್ಲಿರೋದು ಪಶ್ಚಿಮ ಬಂಗಾಳ. 450-500 ಪರದೆಗಳಿವೆ ಇದರಲ್ಲಿ. ಇವುಗಳಲ್ಲಿ 200 ಚಿತ್ರಮಂದಿರಗಳಿವೆ. ಇನ್ನು ಗುಜರಾತ್ 9ನೇ ಸ್ಥಾನದಲ್ಲಿದೆ. 350-400 ಪರದೆಗಳಿವೆ ಒಟ್ಟು. ಅದರಲ್ಲಿ 150-200 ಚಿತ್ರಮಂದಿರಗಳಿವೆ. ಇನ್ನು 10ನೇ ಪೊಸಿಷನ್ಲಿರುವಂಥದ್ದು ಉತ್ತರ ಪ್ರದೇಶ. ಸುಮಾರು 300-350 ಪರದೆಗಳಿವೆ ಇಲ್ಲಿ. ಅವುಗಳಲ್ಲಿ 100-150 ಚಿತ್ರಮಂದಿರಗಳು.